ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 125 ಅದರ ಭವ್ಯವಾದ ಸಮಾಪ್ತಿಯ ದೃಷ್ಟಿಕೋನದಲ್ಲಿ ಸತ್ಯದ ಸಲುವಾಗಿ ಸ್ವಾರ್ಥ ತ್ಯಾಗದ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವ ಅವಕಾಶವು ಯಾವುದೇ ಸೃಷ್ಟಿಗೂ ಯಾವಾಗಲಾದರೂ ಒಮ್ಮೆ ದೊರೆಯುವ ಅತ್ಯಂತ ಭವ್ಯವಾದ ಸದವಕಾಶವಾಗಿದೆ. ಕ್ರಿಸ್ತನೊಡನೆ ಆತನನ್ನು ನಮ್ಮ ವಿಮೋಚಕನೆಂದು ಮೊದಲು ಗ್ರಹಿಸಿದ ನಂತರದಲ್ಲಿ ಆತನ ನಿಮಿತ್ತ ಶ್ರಮೆಯನ್ನನುಭವಿಸುವ ಭಾಗ್ಯವು ಈ ಕಾರಣದಿಂದಾಗಿ ಒಂದು ಬಾಗಿಲಾಗಿದೆ ಮತ್ತು ಅವಕಾಶದ ಏಕೈಕ ಬಾಗಿಲಾಗಿದೆ. ಇದರ ಮೂಲಕವಾಗಿ ಮದಲಿಂಗ ಮತ್ತು ಕ್ರಿಸ್ತನಲ್ಲಿ ಆತನ ಜೊತೆ ಬಾಧ್ಯಸ್ಥನು ತಲುಪಬಹುದಾದ ಮಹಿಮೆಯನ್ನು ಅದು ಅನುಸರಿಸುತ್ತದೆ. ಈ ಬಾಗಿಲಿನ ಮುಚ್ಚುವಿಕೆಯನ್ನು ತೋರಿಸುವ 3 ವಿಧಾನಗಳಿವೆ. ಮೊದಲನೆಯದು ದಿನಾಂಕದ ಬಗ್ಗೆ ಸತ್ಯವೇದದ ನಿಶ್ಚಿತವಾದ ಹೇಳಿಕೆಯ ಮೂಲಕ. ಎರಡನೆಯದು ಸತ್ಯದ ಬಗ್ಗೆ ಸಾರ್ವಜನಿಕ ಭಾವನೆಗಳು ಹಿಮ್ಮುಖವಾಗುವುದರ ಮೂಲಕ ಅದರ ಸೇವೆಯಲ್ಲಿನ ನಿಷ್ಠೆ ಮತ್ತು ಉತ್ಕಂಠತೆಗಳು ಇನ್ನು ಮುಂದೆ ವಿರೋಧವನ್ನು ಸಂಧಿಸುವುದಿಲ್ಲ ಮತ್ತು ಸತ್ಯದ ಸಲುವಾಗಿ ಕ್ರಿಸ್ತನೊಡನೆ ಶ್ರಮೆಯನ್ನನುಭವಿಸುವಾಗ ಇದು ಎಂದಿಗೂ ಸಾಧ್ಯವಾಗುವುದಿಲ್ಲ. ರೋಮ 8:17. ಮೂರನೆಯದಾಗಿ ಲೋಕದಲ್ಲಿ ದೊರೆಯುವ ಸಂಗತಿಗಳ ಅಂತಹ ಪರಿಸ್ಥಿತಿಗಳಿಂದ ಅಂತಹ ಸೇವೆಗೆ ಎಲ್ಲಾ ಅವಕಾಶಗಳು ಪರಿಣಾಮಕಾರಿಯಾಗಿ ಅಡ್ಡಗಟ್ಟುತ್ತವೆ ಮತ್ತು ಈ ರೀತಿಯಲ್ಲಿ ಅಭ್ಯರ್ಥಿಗಳಿಗೆ ಕಾರ್ಯದೊಳಕ್ಕೆ ಪ್ರವೇಶಿಸುವ, ಅದನ್ನು ಅಭಿವೃದ್ಧಿಪಡಿಸುವ, ತಮ್ಮ ಚಟುವಟಿಕೆ ಮತ್ತು ಸಹಿಷ್ಣುತೆಯ ಮೂಲಕ ತಮ್ಮ ಪ್ರೀತಿಯನ್ನು ಸಾಬೀತುಪಡಿಸುವ ಅವಕಾಶವಿರುವುದಿಲ್ಲ. ಈ ಸುಗ್ಗಿಯ ಯಾವುದಾದರೂ ಸಮಯದಲ್ಲಿ ಅಥವಾ ಯುಗದ ಅಂತ್ಯದಲ್ಲಿ ಬಾಗಿಲು ಮುಚ್ಚಲ್ಪಡುವುದು ಎಂಬುದನ್ನು ನಮಗೆ ನಿಶ್ಚಿತವಾಗಿ ತಿಳಿಯಪಡಿಸಿದೆಯಾದರೂ ಸತ್ಯವೇದವು ನಿಖರವಾದ ದಿನಾಂಕವನ್ನು ನೀಡುವುದಿಲ್ಲ. ಮಹಾಸಂಕಟದ ಸಮಯದ ನಂತರ ಸತ್ಯ ಮತ್ತು ನ್ಯಾಯದ ಪರವಾಗಿ ಸಾರ್ವಜನಿಕ ಭಾವನೆಗಳಲ್ಲಿ ಭವ್ಯವಾದ ಪರಿವರ್ತನೆ ಇರುವುದಾದರೂ ಸಂಗತಿಗಳ ಅಂತಹ ಪರಿಸ್ಥಿತಿಯು ಸುಗ್ಗಿಯವರೆವಿಗೆ ಮತ್ತು ನಂತರದಲ್ಲಿ ಸುಗ್ಗಿಯ ಪೂರ್ಣವಾಗಿ ಮುಕ್ತಾಯವಾಗುವವರೆವಿಗೂ ಲಭ್ಯವಾಗುವುದು ಎಂಬುದಕ್ಕೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇರುವುದಿಲ್ಲ. ಆದರೆ ನಮಗೆ ಹಿಂದೆ ಹೆಸರಿಸಿದ ರೀತಿಯಲ್ಲಿ ಬಾಗಿಲು ಸಹಸ್ರಮಾನದ ದಿನವು ಭೇದಿಸುವುದರೊಳಗೆ ಮುಚ್ಚಲ್ಪಡುತ್ತದೆ ಎಂಬ ಮಾಹಿತಿ ನಮಗುಂಟು. ಯಾವ ಮನುಷ್ಯನೂ ಕೆಲಸ ಮಾಡಲಾಗದ ಅಂಧಕಾರದ ರಾತ್ರಿಯ ಬಗ್ಗೆ ನಮಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಉದಯವು ಬರುತ್ತದೆ, ರಾತ್ರಿಯೂ ಬರುತ್ತದೆ. ಯೆಶಾಯ 21:12. ನಮಗೆ ತೆರೆಯಲ್ಪಟ್ಟ ಇಕ್ಕಟ್ಟಾದ ಮಾರ್ಗವು ಈಗ ನಾವು ಕರ್ತನೊಡನೆ ಸಹಕರಿಸುವಂತಹ ಭಾಗ್ಯವೂ ಸದವಕಾಶವೂ ಆಗಿದೆ. ಆಗ ಆತನ ನಮ್ರತೆಯ ಉತ್ಸಾಹವು ದೇವರ ಬಗೆಗಿನ ಆತನ ಉತ್ಕಂಠತೆ ಮತ್ತು ನಿಷ್ಠೆಯು ಪ್ರಕಟಗೊಳ್ಳುತ್ತದೆ ಮತ್ತು ಆತನ ಸತ್ಯವು ಈ ಲೋಕದ ಅನುಕೂಲಗಳಿಗೆ ಬೆಲೆ ತೆತ್ತುವಂತೆ ಇರುತ್ತದೆ. ಆಗ ಆತನು ವೀರಾಗ್ರೇಸನಾಗಿ ಹೋರಾಡಿದ ಉದ್ದೇಶವು ಮತ್ತು ಆತನು ಮುಂದುವರೆಸಿದ ಸತ್ಯವು ನಮಗೆ ಲೇಷ ಮಾತ್ರವೂ ಜನಪ್ರಿಯವಲ್ಲದ್ದು ಎಂದು ಹೇಳುವಂತೆ ಮಾಡುತ್ತದೆ. ಆತನ ಹೆಸರನ್ನು ಗೌರವಿಸುವ ನಮ್ಮ ಸಾಹಸಗಳು ನಮ್ಮ ಜೊತೆ ಮಾನವರನ್ನು ಸತ್ಯದಿಂದ ಆಶೀರ್ವದಿಸುವುದು, ನಮ್ಮ ಬೆಳಕು ಪ್ರಕಾಶಿಸಲು ಬಿಡುವುದು ನಮ್ಮ ಮೇಲೆ ನಿಂದೆಯನ್ನು, ತಪ್ಪಾದ ನಿರೂಪಣೆಯನ್ನು ಮತ್ತು ಒಂದು ರೀತಿಯ ಉಪದ್ರವವನ್ನು ತರುತ್ತವೆ. ನಾವು ಕಂಡಂತೆ ಇಕ್ಕಟ್ಟಾದ ಬಾಗಿಲು ತೆರೆದಿರುವುದಾದರೆ ಈ ರೀತಿಯಲ್ಲಿ ಮರಣದ ಪರ್ಯಂತರ ಯಾವುದೇ ಬೆಲೆ ತೆತ್ತು ಪ್ರಾಮಾಣಿಕವಾಗಿ ತ್ಯಾಗ ಮಾಡಿದವರ ಭಾಗ್ಯವು ಎಲ್ಲ ಅಂತಹ ಅವಕಾಶಗಳು ಆ ರೀತಿಯ ಸೇವೆಯ ಸಾಂಗತ್ಯಕ್ಕೆ ಮುಕ್ತಾಯವಾಗುವುದು ಮತ್ತು ಸಂಕಟಗಳು ಆ ಬಾಗಿಲನ್ನು ಮುಚ್ಚುವುದು. ಇಕ್ಕಟ್ಟಾದ ಹಾದಿಯನ್ನು ಭವಿಷ್ಯದ ಮಹಿಮೆಗೆ ಮತ್ತು ಜೊತೆ ಬಾಧ್ಯಸ್ಥಿಕೆಗೆ ಪ್ರತಿಬಂಧಿತವಾಗಲು ಕ್ರಿಸ್ತನೊಡನೆ ಮತ್ತು ಆಳ್ವಿಕೆಯು ಆತನ ಸೇವೆಯಲ್ಲಿ ನಾವು ತೋರುವ ಪ್ರಾಮಾಣಿಕತೆಗೆ ಷರತ್ತುಬದ್ಧವಾಗಿದೆ. ಈಗ ಅದು ಆತನೊಡನೆ ಶ್ರಮೆಯನ್ನನುಭವಿಸುವುದಾಗಿದೆ. ರೋಮ 8:17 ಹಾಗೂ 6:8 ಎಂಬುವಂಥದ್ದೇ.